ಸ್ವಾಗತ ಕರು ಹಮಾರ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಸ್ಯಾಂಡಲ್ವುಡ್ ನಟಿ ರಚಿತಾರಾಮ್ ಮಧ್ಯೆ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಮದುವೆ ವಿಚಾರವಾಗಿ ಸದ್ದು ಮಾಡಿದ ರಚಿತಾರಾಮ್ ಈಗ ಸಿಗರೆಟ್ ಸೇಯುವ ವಿಚಾರಕ್ಕೆ ಮತ್ತೆ ಸುದ್ದಿಯಾಗಿದ್ದಾರೆ. ಸಿಂಪಲ್ ಕಿವ್ ಸಿಗರೆಟ್ ಸೇದು ತಿರುವುದು ಕ್ಯಾಮ್ರಾ ಕಣ್ಣಿಗೆ ಸೆರೆಯಾಗಿದ್ದು ಈ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಚಿತಾ ಸಿಗರೆಟ್ ಸೇಯುತ್ತಾರೆ ಎಂಬುದು ಅಭಿಮಾನಿಗೆ ಅಚ್ಚರಿ ಪಡುತ್ತಿದ್ದರು. ತರಾವರಿ ಪೋಸ್ನಲ್ಲಿ ರಚಿತಾ ಸಿಗರೆಟ್ ಸೇಯುತ್ತಿದ್ದಾರೆ. ಅಂದಾಗೆ ರಚಿತಾ ಸಿಗರೆಟ್ ಹಿಡಿಯಿರುವುದು ಸಿನಿಮಾಗಾಗಿಯೇ. ಅಷ್ಟಕ್ಕೂ ರಚಿತಾ ಕೈ ಸಿಗರೆಟ್ ಕೊಟ್ಟಿದ್ದವರು ಯಾರೋ. ರಚಿತಾ ಕೈಗೆ ಸಿಗರೆಟ್ ಕೊಟ್ಟಿದ್ದು ಮತ್ತಾರೂ ಅಲ್ಲ, ನಿರ್ದೇಶಕ ಪ್ರೇಮ್. ಏಕ್ ಲವ್ಯ ಸಿನಿಮಾಗಾಗಿ ರಚಿತಾ ಸಿಗರೆಟ್ ಸೇದಿದ್ದಾರೆ. ಈ ಚಿತ್ರದಲ್ಲಿ ರಚಿತಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ವಿಶೇಷ ಅಂದ್ರೆ ಸ್ಯಾಂಡಲ್ವುಡ್ ನ ಕ್ರೇಜಿ ಸ್ಟಾರ್ ರಚಿತಾ ಕೂಡ ಒಂದು ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ. ಅನೇಕ ವರ್ಷಗಳ ಬಳಿಕ ರಚಿತಾ ಬಣ್ಣ ಹಚ್ಚಿದ್ದಾರೆ. ರಚಿತಾ ಮತ್ತು ರಕ್ಷಿತಾ ಇಬ್ಬರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವುದು ಇಬ್ಬರ ನಟಿಯರ ಅಭಿಮಾನಿಗಳಿಗೆ ಫುಲ್ ಖುಷ್. ಅಂದಾಗೆ ರಕ್ಷಿತಾ ಒಂದು ಹಾಡಿನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ರಚಿತಾ ರಾಮ್ ಪಾತ್ರ ಹೇಗಿರಲಿದೆ ಎನ್ನುವುದು ಇನ್ನು ರಿವೀಲ್ ಆಗಿಲ್ಲ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.